ಅವ್ರ ಹತ್ರ ಸರ್ ನಮಸ್ಕಾರ. ನನಗೆ ಈ ಕೈಯಾಗಿನ ಗಂಟು ನನಗೆ ಹೊಟ್ಟೆ ಒಳಗೆ ಭಾಳ ಆಗಕತ್ತಿವೆ ಸರ್. ನನಗೆ ಹೊಟ್ಟೆ ಮೇಲೆ ಅವಕ್ಕೇನಾರು ಒಂದು ಅಲೋಪತಿ ಒಳಗೆ ಒಂದು ಟ್ಯಾಬ್ಲೆಟ್ ಇದ್ರೆ ಹೇಳಿ ಸರ್, ನಾನು ತೊಗೊತೀನಿ ಸರ್. ನನಗೆ ಒಂದು ಪುಣ್ಯ ಬರ್ತದೆ ಸರ್, ನಿಮ್ಮ ಕೈ ಮುಗಿತೀನಿ. ನನಗೆ ಅವು ಗಂಟು ಭಾಳ ಅಸಹ್ಯ ಆಗತ್ತೆ ಸರ್, ಕಾಲಾಗೆಲ್ಲ ತೊಡ್ಯಾಗ ಆಗಕತ್ತೆವು. ಕೈ ಮುಗಿತೀನಿ ಸರ್, ಒಂದು ಅಲೋಪತಿ ಒಳಗೆ ಒಂದು ಏನಾದ್ರು ಸರ್ಚ್ ಮಾಡಿ ಹೇಳಿ ಸರ್. ಪ್ಲೀಸ್ ಕೈ ಮುಗಿತೀನಿ ಸರ್ ನಿಮಗೆ ಅವ್ರ ಹತ್ರ ಸರ್. ಏ ಗುಲ್ಡು, 140 ಜನಕ್ಕೆ ಇರುತ್ತೆ ಇದು, ಏನು ತೊಂದರೆ ಇಲ್ಲ. ತುಂಬ ಒಳ್ಳೆಯವ್ರಿಗೆ ಜಾಸ್ತಿ ಇರುತ್ತೆ ಈ ಗಂಟುಗಳು, ಸಹಜ. ಇದನ್ನು ಇನ್ನೂ ನೀನು ಡ್ಯಾಮೇಜ್ ಮಾಡೋಕ್ಕೋದ್ರೆ ಇನ್ನೂ ತೊಂದರೆ ಆಗುತ್ತೆ ವಿನಃ, ಇಲ್ಲಾಂದರೆ ಇದನ್ನು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದು. ಕೆಲವು ಸಂದರ್ಭದಲ್ಲಿ ಅವಶ್ಯಕತೆ ಹೋಗುತ್ತೆ. ಇದು ಸಹಜವಾದದ್ದು, ಇದಕ್ಕೆಲ್ಲ ಮಾತ್ರೆಗಳು ಎಲ್ಲ ಬೇಡ. ಸುಮ್ಮನೆ ಇದಂಗಿದ್ರೆ ಇಟಂಗಿದ್ರೆ ಬುದ್ಧಂಗಾಯ್ತಾ ರಂತಪ್ಪ ಅಂತ ಸುಖವಾಗಿರು. ಏನು ತೊಂದರೆ ಇಲ್ಲ, ನಿನಗೊಬ್ಬನಿಗೆ ಅಲ್ಲ, ಊರಿಗೆಲ್ಲ ಇದ್ರೆ ನಿಂದು ಮಾತ್ರ ತೋರಿಸ್ತೀಯ ನೀನು. ಆಯಿತು ಸರ್, ತಪ್ಪಿನರು ಆಗುವವರೆಗೆ ತಪ್ಪು ಮಾಡ್ತಾನೇ ಇರ್ತೀವಿ. ತಪ್ಪು ತಿಳಿಸಿ ಹೇಳಿದ್ರಲ್ಲ ಸಾಕಿನ ಮೇಲೆ, ಇದಾದ ಧೈರ್ಯದ ಮೇಲೆ ನಾನು ಬದುಕ್ತೀನಿ ಸರ್ ಇನ್ನ ಮೇಲೆ. ಅಹೋರ ಹತ್ರ ತಾವು ಹೇಳುವುದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನೀವು ಹೇಳುವುದು ಸರಿ, ಹೀಗೆ ನನ್ನ ಅರಿವಾಗಿ ಆ ಹುಳವನ್ನು ತೆಗೆದು ಬೀಸಾಡಿಲ್ಲ, ಅದು ಅಲ್ಲೇ ಇದೆ ಅಂತ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದ.